ಮಳೆಯ ಅವಾಂತರ ಏನು ನಡೀತಾ ಇದೆ, ಇದು ಎಲ್ಲೂ ಏನು ಯಾರಿಗೂ ತೊಂದರೆ ಆಗಬಾರ್ದು, ಪ್ರಾಣ ಹಾನಿಗಳಾಗಬಾರ್ದು ಅನ್ನೋದು ಮುನ್ನೆಚ್ಚರಿಕೆಯನ್ನು ನಾವು ಅಧಿಕಾರಿಗಳಿಂದ ತಿಳ್ಕೊಂಡು ಮಾಹಿತಿ ಪ್ರಕಾರ ಏನೆಲ್ಲ ಹಾನಿಯಾಗಿದೆ ಮಾಹಿತಿ ಪ್ರಕಾರ ಈಗಾಗಲೇ ನಮ್ಮ ಅಧಿಕಾರಿಗಳು ನಾವು ಮುಂಚೆನೆ ಅಂದರೆ ನಮಗೆ ಏನು ತೊಂದರೆ ಆಗಬಾರ್ದು ಅಂತಲೇ ನಾವು ಸುಮಾರು ಕೆಲಸಗಳನ್ನು ಮುಂಚೆನೆ ಮಾಡ್ತೀವಿ. ನಾನು ಬಂದು ಸುಮಾರು ಒಂದು 2 ದಿನ ಹಿಂದೆ ಬಂದು ನಾನು ತೆಗೆದುಕೊಂಡು ಎಲ್ಲ ಜಿಲ್ಲಾ ಮಟ್ಟದ ಆಫೀಸರ್ಗಳ ಮೀಟಿಂಗನ್ನು ತೆಗೆದುಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೆ. ಎಲ್ಲಿ ಮರಗಳು ಬೀಳುವಂಥ ಪೊಸಿಷನ್ ಇದ್ದಾವೆ ತೆಗಿಬೇಕು ಅಂತ. ಅವರು ಸುಮಾರು 500-600 ಜಾಸ್ತಿ ಮರಗಳನ್ನು ತಂದಿದ್ದಾರೆ. ಅದೇ ನಾನು ಹೆಸ್ಕಾಮ್ಗಳದ್ದು, ನಾವು ಹೆಸ್ಕಾಮ್ ಅಂತೀವಿ, ಇಲ್ಲಿ ಮೆಸ್ಕಾಮ್ದವ್ರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಇಲ್ಲಿ ಕಂಬಗಳು ಬೀಳುವಂಥ ಅಥವಾ ಇಲ್ಲಿ ಸ್ಕೂಲ್ ಪಕ್ಕ ವೈರ್ಗಳೇನಾದರೂ ಗೊತ್ತಾಗ್ತಾ ಇತ್ತು ನೋಡಿ ಅಂತ. ಅವರು ಕೂಡ ಸುಮಾರು 500-600 ಕಂಬಗಳನ್ನು ಇದು ಮಾಡ್ತಾರೆ. ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಸುತ್ತಮುತ್ತ ನದಿ ಮತ್ತು ಸಮುದ್ರ ಇರೋದ್ರಿಂದ ಚರಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ನಾವು ಮಾಡಿದ್ದೀವಿ. ಸೊ ಕಾಲ್ ಸಂಕದಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಡೆಕ್ಷನ್ ಆಗುತ್ತೆ, ಅಲ್ಲೂ ಕೂಡ ನಾವು ಮುನ್ನ ಜಾಗೃತೆ ನಾನು. ಸೊ ಈ ರೀತಿ ಸುಮಾರು ಕೆಲಸಗಳನ್ನ ಆಲ್ರೆಡಿ ಮಾಡಿದ್ದೀವಿ. ಜಿಲ್ಲಾಡಳಿತದಿಂದ ಹೆಲ್ಪ್ ಲೈನನ್ನು ಇದೆ, ಎಲ್ಲ ರೀತಿಯಾದಂಥ ಕ್ರಮವನ್ನು ಹಳೆ ಬಾಕಿ ಬಗ್ಗೆ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ. ಪ್ರಸ್ತಾವನೆ ಈಗ 5 ಕೋಟಿಯನ್ನು ತತ್ಕ್ಷಣಕ್ಕೆ ನಮಗೆ ಕೊಡಬೇಕು ಅಂತ ನಾವು ಮನ್ನೆ ಹೇಳಿದ್ದೀವಿ. ಅದಕ್ಕೆ ನಮಗೆ ಕೊಟ್ಟು ನಾವು ಮನ್ನೆ ಈಗ ಸದ್ಯಕ್ಕೆ ನಾವು ಕೆಲಸ ಅನುಭವಿಸಿದ್ವಿ. ಅದು ಬರುತ್ತೆ, ಅದಕ್ಕೇನೆ ಅಲ್ವಾ ಎಲ್ಲ ಶುರು ಮಾಡಿದ್ದೀವಿ. ಎಲ್ಲೆಲ್ಲಿ ಏನ್ ನಷ್ಟ ಆಗಿದ್ರು ಏನು ಜಿಲ್ಲಾಡಳಿತ ನಮ್ಗೆ ಕಳಿಸ್ತಾರೆ. ಮಳೆ ಎರಡಲ್ಲಿ ಘೋಷಣೆ ಮಾಡಿದ್ವಿ, ಶಾಲೆಗೆ ರಜೆಯನ್ನ ಇವತ್ತು ಖುದ್ದಾಗಿ ನಾವೇ ಬಂದು ಉಜ್ಜರ ಬೆಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸಾಯಂಕಾಲವರೆಗೆ ಎಲ್ಲೆಲ್ಲಿ ಹಾನಿಯಾಗಿದೆ, ಯಾರಾದರೂ ತೊಂದರೆ ಆಗಿದೆ, ಎಲ್ಲ ಗುಡ್ಡು ಕುಸಿತ ಆಗಿದೆ, ಎಲ್ಲ ವೀಕ್ಷಣೆ ಮಾಡಿ ಮುಂದೆ ಏನೇನು ಕ್ರಮ ಕೈಗೊಳ್ಳಬೇಕು. ಮೇಡಮ್, ಒಂದು ಕರಾವಳಿಯ ಮಳೆಗಾಲ ಒಂದು ಇಡೀ ದಿನ ಇತ್ತು ನೋಡಬೇಕಿತ್ತು ಮೇಡಮ್ ಅಂತ ಜನ ಹೇಳ್ತಾರೆ. ಮಳೆ ಇನ್ನೂ ಬಹಳ ಒಳ್ಳೆ ಮಾಡ್ತದೆ ಅವ್ರು ಇರು ಅಂತಂದ್ರೆ ಇನ್ನೇ ಮನೆ ಮಾಡಿಲ್ಲ ಜವಾಬ್ದಾರಿ. ನಮ್ಮ ಡಿ ಸಿ ಅವರಿಗೆ ಎಸ್ಪಿಯವರಿಗೆ ಇಲ್ಲ, ನಮಗೆ ಒಂದು ದಿನ ರಜೆ ಇದೆ, ಆದರೂ ನಾನು ಬರ್ತೀನಿ ಸ್ವಲ್ಪ ಬಗ್ಗೆಯಲ್ಲಿ ನಾನು ಬಂದಿದ್ದೀನಿ. ಯಾವಾಗ ಯಾವಾಗ ನಾನು ಸಂಜೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.